ಲಯನ್ಸ್ ನ್ಯಾಷನಲ್ ಜಿಲ್ಲೆ ಮುನ್ನೂರ ಹದಿನೇಳು ಡಿ ಲಯನ್ಸ್ ಪ್ರಾಂತ್ಯ ಐದರ ಪ್ರಾಂತೀಯ ಸಮ್ಮಿಲನ ಸಂತ್ಯ ಪ್ರಾಂತೀಯ ಅಧ್ಯಕ್ಷ ರಮಾನಂದ ಅವರ ನೇತೃತ್ವದಲ್ಲಿ ಸಮ್ಮಿಲನ ಸಮಿತಿಯ ಅಧ್ಯಕ್ಷ ದಾಮೋದರ ಬಿಎಂ ಅವರ ಸಾರಥ್ಯದಲ್ಲಿ ಲಯನ್ಸ್ ಕ್ಲಬ್ ಕೊಳ್ನಾಡು ಸಾಲೆತ್ತೂರು ಇದರ ಆತಿಥ್ಯದಲ್ಲಿ ಇರಾ ಬಂಟರ ಭವನದ ಬಿವಿ ಕಾರಂತ ವೇದಿಕೆಯಲ್ಲಿ ಸೇವಾ ಸಾರ್ಥಕ್ಯದ ಹೊಂಗಿರಣ ಶೀರ್ಷಿಕೆಯೊಂದಿಗೆ ವಿನೂತನ ರೀತಿಯಲ್ಲಿ ನಡೆಯಿತು ಪ್ರಾಂತೀಯ ಪ್ರಥಮ ಮಹಿಳೆ ಸಂಧ್ಯಾ ರಮಾನಂದ ತೆಂಗಿನ ಗಿಡಕ್ಕೆ ನೀರು ಎರೆದು ಬಳಿಕ ವೇದಿಕೆಯಲ್ಲಿ ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸಿ ಶುಭ ಕೋರಿದ್ರು ಪ್ರಧಾನ ಅತಿಥಿಯಾಗಿದ್ದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಿದ್ದಕಟ್ಟೆ ಇಲ್ಲಿನ ಪ್ರೌಢಶಾಲಾ ವಿಭಾಗದ ಅಧ್ಯಾಪಕ ಮಹೇಶ್ ಕುಮಾರ್ ವಿ ಕರ್ಕೇರ ಮಾತನಾಡಿ ಜಗತ್ತು ಭೂಮಿಯನ್ನು ನಪುಂಸಕ ಲಿಂಗದಿಂದ ಕರೆದರೆ ತಾಯಿ ಎನ್ನುವ ಮಾತೃಭಾವದಿಂದ ನಮ್ಮ ದೇಶದ ಹಿರಿಯರು ಕರೆದರು ನೆಲದ ಮೇಲೆ ನಿಂತು ಆಕಾಶ ನೋಡಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿವೆ ಎನ್ನುವುದನ್ನು ತಿಳಿಸಿಕೊಟ್ಟವರು ನಮ್ಮ ಹಿರಿಯರು ಕೈ ಕೈಮುಗಿದು ಹೃದಯದಲ್ಲಿ ದೇವರನ್ನು ಸಾಕ್ಷಾತ್ಕರಿಸುವ ಸಾಂಸ್ಕೃತಿಕ ಭೂಮಿಕೆಯನ್ನು ಕಟ್ಟಿಕೊಟ್ಟವರು ನಮ್ಮ ಹಿರಿಯರು ಆದ್ದರಿಂದ ನಮ್ಮ ದೇಶದ ಹಿರಿಯರ ಬಗ್ಗೆ ಯುವ ಸಮುದಾಯ ತಿಳಿದುಕೊಳ್ಳಬೇಕಾಗಿದೆ ಎಂದರು ಲಯನ್ಸ್ ಇಂಟರ್ನ್ಯಾಷನಲ್ ಅಂತ ಒಂದು ಅದ್ಭುತವಾದಂತಹ ಸಂಸ್ಥೆಯ ಒಂದು ಪ್ರಾಂತೀಯ ಸಮ್ಮೇಳನ ಹೀಗೂ ನಡೆಯಬಹುದು ಅನ್ನೋ ಒಂದು ಹೊಸತನವನ್ನು ಕಟ್ಟಿಕೊಟ್ಟಂತಹ ಒಬ್ಬ ಸಂಘಟನಾ ಚತುರ ಇದ್ರೆ ಅದು ರಮಾನಂದರು ಅಂತ ಹೇಳಿಕೆ ಬಹಳ ಹೆಮ್ಮೆ ಪಡ್ತಾ ಇದ್ದಾನೆ ಜೊತೆಗೆ ಇಂತಹ ಒಂದು ಸಮ್ಮೇಳನಕ್ಕೆ ಬಹಳ ದೊಡ್ಡ ಸ್ಟಾರ್ಗಳನ್ನು ಕರೆಸುವುದೇನು ರಮಾನಂದರಿಗೆ ಅಸಾಧ್ಯವಾದ ಕೆಲಸ ಅಲ್ವೇ ಅಲ್ಲ ಆದರೆ ಒಬ್ಬ ಶಿಕ್ಷಕನಾಗಿರುವ ನನ್ನನ್ನು ಈ ಒಂದು ವೇದಿಕೆಯನ್ನು ಕೊಟ್ಟು ಇವರಲ್ಲೂ ಒಂದು ಸಾಮರ್ಥ್ಯ ಇದೆ ಅಂತ ಗುರುತಿಸ್ಕೊಳ್ಳುವಂಥ ಒಂದು ಕಾಳಜಿ ಇದೆಯಲ್ಲ ಸೊ ಇದು ಒಬ್ಬ ನಾಯಕನಲ್ಲಿರಬೇಕಾದಂತಹ ಗುಣ ಅಂತ ಭಾವಿಸ್ತೇನೆ ಈ ಒಂದು ಪರಿಸರಕ್ಕೆ ಬಂದಾಗ ನನಗೆ ಭಾಳ ಸಂತೋಷ ಆಯಿತು ಯಾಕಂದರೆ ಅನೇಕ ಪರಿಚಿತ ಮುಖಗಳನ್ನು ನಾನು ಕಂಡೆ ಅದು ಸಿದ್ಧಕಟ್ಟೆ ರಾಯಿಂದ ಮಂಚಿಕೊಳ್ನಾಡಿನವರೆಗೆ ಲಯನ್ಸ್ ಸಂಸ್ಥೆ ಒಂದು ಅದ್ಭುತವಾದಂತಹ ಸೇವಾ ಸಂಸ್ಥೆ ಅನೇಕ ಈ ಪ್ರಾಂತ್ಯ ಐದರ ಅಡಿಯಲ್ಲಿರುವಂಥ ಅನೇಕ ಲಯನ್ಸ್ ಕ್ಲಬ್ಗಳ ಸೇವಾ ಮನೋಭಾವನೆಯನ್ನು ನಾವೆಲ್ಲರೂ ಈ ವೇದಿಕೆಯಲ್ಲಿ ಕಂಡುಕೊಂಡೆವು ಯಾವ ದೇಶದ ಯುವ ಶಕ್ತಿಗೆ ದೇಶದ ಇತಿಹಾಸ ಗೊತ್ತಿಲ್ವೋ ಆ ದೇಶಕ್ಕೆ ಭವಿಷ್ಯ ಇಲ್ಲ ಎಂಬ ಮಾತನ್ನು ಬಹಳ ಬೇಸರದಿಂದ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಯಾಕೆಂದರೆ ಅವ್ರು ಹೇಳ್ತಾರೆ ನಮ್ಮ ಯುವಕರಲ್ಲಿ ನಮ್ಮ ದೇಶದ ಬಗ್ಗೆ ನಮ್ಮ ಹಿರಿಯರ ಬಗ್ಗೆ ಕೇಳಿದರೆ ತಲೆ ತಗ್ಗಿಸ್ತಾರೆ ಅದೇ ಯುರೋಪಿನ ದೇಶಗಳಲ್ಲಿ ಪಾಶ್ಚಾತ್ಯ ಜಗತ್ತಿನಲ್ಲಿ ಹೋಗಿ ನಿಮ್ಮ ಯುವ ನಮ್ಮ ಹಿರಿಯರು ಎಂತವ್ರು ಅಂತ ಕೇಳಿದರೆ ಅವರು ತಲೆ ಎತ್ತಿ ಎದೆ ಸೆಟಸಿ ಹೇಳ್ತಾರೆ ಏನು ಗೊತ್ತಾ ಪ್ರಪಂಚದ ಜನರ ರುಂಡ ಚಂಡಾಡಿ ರಕ್ತ ಹರಿಸಿ ಸಾಮ್ರಾಜ್ಯ ಕಟ್ಟಿದವರು ನಮ್ಮ ಹಿರಿಯರು ಅಂತ ಹೇಳ್ತಾರೆ ಯುರೋಪಿನ ಯುವಕರು ಅದೇ ನಮ್ಮ ದೇಶದ ಯುವಕರಲ್ಲಿ ಕೇಳಿದ್ರೆ ನಾಚಿಕೆಯನ್ನು ತಲೆ ತಗ್ಗಿಸ್ತಾರೆ ಅಂತ ಯೋಚನೆ ಮಾಡಿ ಇಡೀ ಜಗತ್ತು ಭೂಮಿಯನ್ನು ನಪುಂಸಕಲಿಂಗದಿಂದ ಕರೆದ್ರೆ ತಾಯಿ ಎಂಬ ಮಾತೃಭಾವದಿ ಪೂಜಿಸುವ ಹಿರಿಯರಿದ್ದರೆ ಅದು ನಮ್ಮ ದೇಶದಲ್ಲಿ ನೆಲದ ಮೇಲೆ ಕೂತ್ಕೊಂಡು ಆಕಾಶ ನೋಡಿ ಯಾವ ಯಾವ ಗ್ರಹಗಳು ಎಲ್ಲಿವೆ ಎನ್ನುವುದನ್ನು ಗುರುತಿಸಿಕೊಟ್ಟವರು ನಮ್ಮ ಹಿರಿಯರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಲಯನ್ಸ್ ಪ್ರಾಂತ್ಯ ಐದರ ಪ್ರಾಂತೀಯ ಅಧ್ಯಕ್ಷ ರಮಾನಂದ ನೋಜಿಪ್ಪಾಡಿ ಮಾತನಾಡಿ ನನ್ನ ಪ್ರಾಂತ್ಯದಲ್ಲಿರುವ ಎಲ್ಲ ಕ್ಲಬ್ಗಳು ಹಳ್ಳಿಯ ಕ್ಲಬ್ಗಳು ಇವತ್ತು ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿ ಜಿಲ್ಲೆಗೆ ತಮ್ಮ ಸಾಧನೆಯನ್ನು ತೋರಿಸಿಕೊಟ್ಟಿದ್ದಾರೆ ಬಹುದಿನಗಳ ಕನಸು ನನಸಾಗಿದೆ ಅರ್ಥಗರ್ಭಿತವಾದ ಅಚ್ಚುಕಟ್ಟಾದ ಕಾರ್ಯಕ್ರಮ ಮೂಡಿಬಂದಿದೆ ಬಂದಿದೆ ಎಂದು ತಿಳಿಸಿದರು ತಾಯಿಯ ಮತ್ತು ತಂದೆಯ ನಂತರ ನನ್ನ ಜೊತೆಗೆ ನನ್ನೆಲ್ಲ ಕೆಲಸ ಕಾರ್ಯಗಳಲ್ಲಿ ಇರುವಂತಹ ನನ್ನ ಪತ್ನಿ ಸಂಧ್ಯಾ ಸಂಘ ಸಂಸ್ಥೆಗಳು ಅಥವಾ ಶಾಲೆಯ ಇತರ ಎಲ್ಲ ಚಟುವಟಿಕೆಗಳಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ಮನೆಯಿಂದ ಹೊರಟ್ರೆ ರಾತ್ರಿ ಬರೋದು ಹತ್ತು ಹತ್ತುವರೆ ಕೆಲವೊಮ್ಮೆ ಇಡೀ ನನ್ನ ಕೃಷಿ ನನ್ನ ಮನೆಯನ್ನು ನೋಡ್ತಿರುವವಳು ಸಂಧ್ಯಾ ಹಾಗಾಗಿ ಈ ಹೆಸರನ್ನು ನಾವು ಈ ಒಂದು ಸಮ್ಮೇಳನಕ್ಕೆ ಇಟ್ಟುಕೊಂಡಿದ್ದೇನೆ ಸೇವೆ ಸಾಂಗತ್ಯ ಇದು ಲಯನ್ಸಿನ ಎರಡು ಕಣ್ಣುಗಳಿದ್ದಾಗೆ ವಿಶಾಲ ಮನಸ್ಸಿನಿಂದ ಯಾವಾಗ ನಾವು ಮುಂದುವರಿತೇವೆ ಸಂಕುಚಿತ ಮನೋಭಾವನೆಯನ್ನು ಬಿಟ್ಟು ನಾವು ಯಾವಾಗ ಮುಂದುವರಿತೇವೆ ಯಶಸ್ಸಿನತ್ತ ನಾವು ಸಾಕ್ತೇವೆ ಎನ್ನುವಂಥದ್ದು ನಾನು ಕಂಡಂತಹ ಉದಾಹರಣೆ ನನ್ನೆಲ್ಲ ಕಾಲದಲ್ಲಿ ಅಥವಾ ಸಮಸ್ಯೆ ಬಂದಾಗ ನನ್ನ ಜೊತೆಗೆ ನಿಂತಿದ್ದು ನನ್ನ ಮಕ್ಕಳು ಸುಮಾರು ಇಪ್ಪತ್ತಾರು ವರ್ಷಗಳ ಅನುಭವದಲ್ಲಿ ನನ್ನ ಜೊತೆಗೆ ಸಂಪೂರ್ಣವಾಗಿ ನಿಂತಿದ್ದು ನನ್ನ ವಿದ್ಯಾರ್ಥಿಗಳು ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಯಾವುದೇ ಸಂದರ್ಭದಲ್ಲಿ ಎಂಥದ್ದೇ ತಲೆಬೇಸಿ ಇದ್ದರೆ ಶಾಲೆಗೆ ಹೋದ ಕೂಡಲೇ ಆ ಮಕ್ಕಳ ಮುಖ ನೋಡುವಾಗ ಎಲ್ಲ ಮರ್ತೋಗತ್ತೆ ಸಂಜೆವರೆಗೆ ಇಲ್ಲಿ ಮನೆಯಲ್ಲಿ ಅಂತೂ ನನ್ನ ಹೆಂಡತಿ ಬಿದ್ದಿದ್ಲು ಆದರೆ ಆ ಮಕ್ಕಳ ಇದರಲ್ಲಿ ಅವಳ ಕಡೆಯೂ ನನಗೆ ಗಮನ ಇರಲಿಲ್ಲ ಸಾಮಾನ್ಯ ನನ್ನಂತಹ ಹಲವಾರು ಅಧ್ಯಾಪಕರುಗಳಿಗೆ ಪ್ರಾಮಾಣಿಕವಾಗಿ ದುಡಿಯುವ ಅಧ್ಯಾಪಕರುಗಳಿಗೆ ಮಕ್ಕಳ ದೇವರು ಅವರ ಆಶೀರ್ವಾದ ಹೊಂದಿದ್ದರೆ ಎಲ್ಲ ಸಂದರ್ಭದಲ್ಲೂ ನಾವು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇವತ್ತು ಸಂಧ್ಯಾ ಪ್ರಾಂತೀಯ ಸಮ್ಮಿಲನವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ನನಗೆ ಇಬ್ಬರು ಬಹಳ ಪ್ರಮುಖರಾದವರು ಒಬ್ಬರು ವಸಂತಣ್ಣ ಮತ್ತೊಂದು ದೇವದಾಸಣ್ಣ ಇಬ್ಬರು ಗೌರವಾನ್ವಿತ ಪಿ ಡಿ ಜಿಗಳು ಅವರ ಮಾರ್ಗದರ್ಶನದೊಂದಿಗೆ ಈ ಸಮ್ಮಿಲನ ಇವತ್ತು ಯಶಸ್ವಿಯಾಗಿ ನಡೀತಾ ಇದೆ ನಮ್ಮ ಸಂದ್ಯಾ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷರು ದಾಮोदर ಸರ್ ಅವರು ಜಿಲ್ಲೆಯ ಹಲವರು ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಿದವರು ದಾಮोदर ಸರ್ ಅವರು we all know that organizing an event is not an easy job it demands the commitment of a team and our team headed by line damodar bm put all their efforts to make this today's hongirana sandhya to shine in its own way i being the first lady of this region 5 put my humble request to all those who are here to accept and appreciate the bold initiative took by our organizing committee for the changes in the arrangements made no doubt everyone provides us an opportunity to have a network of making friends in a healthy way and this event does the same to me Sitting at the back or in a corner, in each and every meeting, I happen to witness the discussions, clarifications, at times, arguments made me realize the struggle behind each and everyone's journey of service, and I feel proud to be a part of this. To continue with, our region chairperson, my husband, Lion Ramananda Nujipadi, PMJF, a teacher by profession, believes in achievements and appreciation. A challenging personality by nature will never give up his commitment in all his work. He always used to say that the achievements and the appreciation of every teacher is an inspiration to all his or her students. For that, his journey in Lionism helped him a lot. The love and support extended by the Lions family made him to stand before you all today as a Region Chairperson of Region 5. I took this opportunity to wish him all success for his dream of giving quality education to every student in government schools the extended support and the dedication by all the members of 10 clubs in our region is a remarkable one and had reminded me a proverb which i read long back it says if you want to go fast go alone if you want to go far go together yes together we can make everything possible and this is what the lionism is ಕಾರ್ಯಕ್ರಮದಲ್ಲಿ ಸೇವೆಯ ಮೂಲಕ ಗುರುತಿಸಿಕೊಂಡಿರುವ ಐವರು ಸಾಧಕರಾದ ಹೋಟೆಲ್ ಉದ್ಯಮಿ ಸೂರ್ಯನಾರಾಯಣ ರಾವ್ ಪತ್ತುಮುಡಿಯವರಿಗೆ ಲಯನ್ಸ್ ಉದ್ಯಮ ಭೂಷಣ ಪ್ರಶಸ್ತಿ ಬಿಡಿ ಉದ್ಯಮಿ ಸುಲೈಮನ್ ಹಾಜಿ ಅವರಿಗೆ ಲಯನ್ಸ್ ಉದ್ಯಮ ಸೌರಭ ಪ್ರಶಸ್ತಿ ಉದ್ಯಮಿ ಸತೀಶ್ ಕುಮಾರ್ ಆಳ್ವಾ ಅವರಿಗೆ ಲಯನ್ಸ್ ಉದ್ಯಮ ತಿಲಕ ಪ್ರಶಸ್ತಿ ಉದ್ಯಮಿ ಸುಧಾಕರ ಆಚಾರ್ಯರಿಗೆ ಲಯನ್ಸ್ ಉದ್ಯಮ ರತ್ನ ಪ್ರಶಸ್ತಿ ಶಿಕ್ಷಕ ಉಮಾನಾಥ ರೈ ಮೇರಾವು ಇವರಿಗೆ ಲಯನ್ಸ್ ಶಿಕ್ಷಣ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಲಯನ್ಸ್ ಜಿಲ್ಲಾ ಗವರ್ನರ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ನಿಕಟಪೂರ್ವ ರಾಜ್ಯಪಾಲ ಒಂದನೇ ಉಪರಾಜ್ಯಪಾಲೆ ಭಾರತಿ ಎರಡನೇ ಉಪರಾಜ್ಯಪಾಲ ಕುಡುಪಿ ಅರವಿಂದ ಶೆಣೈ ನಿಕಟಪೂರ್ವ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ವಸಂತಕುಮಾರ ಶೆಟ್ಟಿ ಪ್ರಯೋಗವಾಗಿದೆ ಈ ಓಪನ್ ಸ್ಟೇಜ್ ಮುಖಾಂತರ ಪ್ರಾಂತೀಯ ಸಮ್ಮೇಳನವನ್ನು ವಿಭಿನ್ನ ರೀತಿಯಲ್ಲಿ ಆಯೋಜಿಸಲಿಕ್ಕೆ ಆಗ್ತಿದೆ ಅಂತ ಈ ಪ್ರಾಂತ್ಯದವರು ಮಾಡಿ ತೋರಿಸಿದ್ದಾರೆ ಈ ಓಪನ್ ಸ್ಟೇಜ್ನ ಮುಖಾಂತರ ಹೊಸತನದ ಮುಖಾಂತರ ಅತ್ಯುತ್ತಮವಾಗಿ ಪ್ರಾಂತೀಯ ಸಮ್ಮೇಳನವನ್ನು ಆಯೋಜಿಸಿರುವ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷರಾದ ದಾಮೋದರ್ ಬಿ ಎಂ ರವರಿಗೆ ಜಯಪ್ರಕಾಶ್ ರೈ ಅವರಿಗೆ ರಾಮ್ ಪ್ರಸಾದ್ ರೈ ಅವರಿಗೆ ಹಾಗೂ ಸರ್ವ ಸದಸ್ಯರಿಗೆ ಅದೇ ರೀತಿ ಓಸ್ ಕ್ಲಬ್ನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೆ ನನ್ನ ವಿಶೇಷವಾದ ಅಭಿನಂದನೆಗಳು ಈ ವರ್ಷದ ಆರಂಭದಲ್ಲಿ ಫಸ್ಟ್ ಟೂ ಮಂತ್ಸಲ್ಲಿ ಎರಡು ಹೊಸ ಲಯನ್ಸ್ ಕ್ಲಬ್ಗಳನ್ನು ಕೊಟ್ಟು ಒಂದು ಲಿಯೋ ಕ್ಲಬ್ ಅನ್ನು ಕೊಟ್ಟು ನಮ್ಮ ಜಿಲ್ಲೆಗೆ ಅತ್ಯುತ್ತಮವಾದ ಚಾಲನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾವು ಎಲ್ ಸಿ ಎಫ್ಗೆ ಏನು ಕಾಂಟ್ರಿಬ್ಯೂಷನ್ ಕೇಳಿದ್ದೇವೆ ಅದಕ್ಕಿಂತ ಜಾಸ್ತಿಯೇ ಅವರು ಅವರ ಪ್ರಾಂತ್ಯದ ಮುಖಾಂತರ ನಮ್ಮ ಡಿಸ್ಟಿಕ್ಕಿಗೆ ಅಂತಾರಾಷ್ಟ್ರೀಯಕ್ಕೆ ಕೊಟ್ಟಿದ್ದಾರೆ ಹೀಗೆ ಎಲ್ಲ ವಿಚಾರಗಳಲ್ಲಿ ಸರ್ವಾಂಗಣ ಪ್ರದರ್ಶನವನ್ನು ತೋರಿಸಿ ಅತ್ಯುತ್ತಮ ನಾಯಕತ್ವ ತೋರಿಸಿ ಈ ಪ್ರಾಂತ್ಯವನ್ನು ಮುನ್ನಡೆಸುತ್ತಿದ್ದಾರೆ ಅವ್ರದ್ರ ಅವರು ಯಾವಾಗಲೂ ನನ್ನ ಹತ್ರ ಒಂದು ವಿಷಯ ಹೇಳಿದುಂಟು ಸರ್ ನಿಮ್ಮಂಥವ್ರಿಗೆ ನನಗೆ ಕೆಲಸ ಮಾಡಲಿಕ್ಕೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಆದರೆ ಇವತ್ತು ನಾನು ಅತ್ಯಂತ ಗೌರವದಿಂದ ಮತ್ತು ಖುಷಿಯಿಂದ ಹೇಳ್ತಿದ್ದೇನೆ ರಮಾನಂದ್ ಸರ್ ನಿಮ್ಮಂಥ ಪ್ರಾಂತ್ಯ ಜೊತೆಗೆ ಕೆಲಸ ಮಾಡಲಿಕ್ಕೆ ಸಿಕ್ಕಿರೋದು ನನ್ನ ಪುಣ್ಯವಾಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದನ್ ಆರ್ಟಿ ಕಾಂಗ್ರಾಚ್ಯುಲೇಷನ್ಸ್ ಕಾರ್ಯಕ್ರಮವನ್ನು ಅಷ್ಟು ಅರ್ಥಪೂರ್ಣವಾಗಿ ಟು ದ ಪಾಯಿಂಟ್ ಮಾಡಿ ತೋರಿಸಿದ್ದಾರೆ ಅದಕ್ಕಾಗಿ ಪ್ರಾಂತೀಯ ಅಧ್ಯಕ್ಷರಿಗೆ ಪ್ರಾಂತೀಯ ಸಮ್ಮೇಳನ ಸಮಿತಿಯ ಸದಸ್ಯರಿಗೆ ಎಲ್ಲ ಕೊಲ್ನಾಡು ಸಾಲತ್ತೂರಿನ ಸದಸ್ಯರಿಗೆ ವಿಶೇಷವಾಗಿ ನಮ್ಮ ಕ್ಲಬ್ಬಿನಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸಿ ಮುಖ್ಯವಾಗಿ ಇವತ್ತಿನ ಸನ್ಮಾನದ ಉದ್ದೇಶ ನಾನು ಹೇಳಲಿಕ್ಕೆ ಬಯಸ್ತೀನಿ ಈಗ ಎಲೆಕ್ಷನ್ ಬರ್ತಾ ಇದೆ ಎಲೆಕ್ಷನ್ ಬರುವಾಗ ಆಡಳಿತದಲ್ಲಿ ಇರುವವರಿಗೆ ಕೇಳುವುದು ಒಂದೇ ಎಷ್ಟು ಜನರಿಗೆ ಉದ್ಯೋಗವನ್ನು ನೀಡಿದ್ದೀರಿ ಉದ್ಯೋಗ ಸೃಷ್ಟಿ ಎಷ್ಟು ಆಗಿದೆ ಅಂತೇಳಿ ಇವತ್ತು ನಾವು ಸನ್ಮಾನ ಮಾಡಿದ ಐದು ಜನರಲ್ಲಿ ನಾಲ್ಕು ಜನರು ಸಮಾಜದಲ್ಲಿ ಹಲವಾರು ಜನರಿಗೆ ಬದುಕು ಕಟ್ಟಿಕೊಳ್ಳಿಕ್ಕೆ ಸಹಾಯ ಮಾಡಿ ನೂರಾರು ಜನರಿಗೆ ಉದ್ಯೋಗ ಕೊಟ್ಟವರು ಅವರನ್ನು ಈ ವೇದಿಕೆಯಲ್ಲಿ ಗುರುತಿಸುವಂಥ ಕಾರ್ಯಕ್ರಮ ಆಗಿದೆ ಹಾಗೆ ಅವರೊಂದಿಗೆ ಒಬ್ಬರು ಶಿಕ್ಷಕರನ್ನು ಸಹ ಈ ವೇದಿಕೆಯಲ್ಲಿ ನಾವು ಗುರುತಿಸಿದ್ದೇವೆ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ಬದುಕುದು ಮಾತ್ರ ಅಲ್ಲ ನಮ್ಮೊಂದಿಗೆ ಒಂದು ನೂರು ಜನರಿಗೆ ಬದುಕುವ ದಾರಿಯನ್ನು ತೋರಿಸುವವರನ್ನ ಸಮಾಜಕ್ಕೆ ತೋರಿಸಬೇಕನ್ನುವ ಉದ್ದೇಶಕ್ಕಾಗಿ ಈ ಸನ್ಮಾನ ಕಾರ್ಯಕ್ರಮ ಆಗಿದೆ ಹಾಗಾಗಿ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಿದೆ ಹಾಗೆ ಸರ್ಕಾರಿ ಪ್ರೌಢಶಾಲೆ ಮಂಚಿಕೊಳ್ನಾಡು ಸರ್ಕಾರಿ ಪ್ರೌಢಶಾಲೆ ಮಂಚಿ ಕುಕ್ಕಾಜೆ ಸರಕಾರಿ ಪ್ರೌಢಶಾಲೆ ಸಾಲೆತ್ತೂರು ಸರ್ಕಾರಿ ಪ್ರೌಢಶಾಲೆ ಕಾಡುಮಠ ಇಲ್ಲಿಗೆ ಪ್ರಾಂತ್ಯದ ವತಿಯಿಂದ ಸೇವಾ ಚಟುವಟಿಕೆಯ ಅಂಗವಾಗಿ ಕೊಡುಗೆಗಳನ್ನು ನೀಡಲಾಯಿತು ಸಮ್ಮಿಲನ ಸಮಿತಿಯ ಗೌರವಾಧ್ಯಕ್ಷ ಡಾ ಗೋಪಾಲ್ ಆಚಾರ್ ದಂಪತಿಗೆ ಗೌರವಾರ್ಪಣೆ ಸಲ್ಲಿಸಲಾಯಿತು ಪ್ರಾಂತೀಯ ಅಧ್ಯಕ್ಷ ರಮಾನಂದ ನೋಜಿಪ್ಪಾಡಿ ಹಾಗೂ ಪ್ರಾಂತೀಯ ಪ್ರಥಮ ಮಹಿಳೆ ಸಂಧ್ಯಾ ರಮಾನಂದ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಎಲ್ಸಿಐಎಫ್ಗೆ ದೇಣಿಗೆ ನೀಡಿದವರನ್ನು ಗೌರವಿಸಲಾಯಿತು ಗೌರವ ಮಾರ್ಗದರ್ಶಕ ಕೆ ದೇವದಾಸ್ ಭಂಡಾರಿ ಪಾಲ್ಗೊಂಡಿದ್ದರು ಗೌರವಾಧ್ಯಕ್ಷ ವಿಠ್ಠಲಕುಮಾರ್ ಶೆಟ್ಟಿ ಗೌರವ ಸಲಹೆಗಾರ ಮನೋರಂಜನ್ ಕೆಆರ್ ಕೋಶಾಧಿಕಾರಿ ರಾಮ್ ಪ್ರಸಾದ್ ರೈ ಪ್ರಾಂತೀಯ ಸಂಯೋಜಕ ವಿಜಯ ರೈ ವಲಯಾಧ್ಯಕ್ಷರಾದ ಯುಜೀನ್ ಲೋವೋ ಡೊನಾಲ್ಡ್ ಬಂಟ್ವಾಳ್ ಪ್ರಕಾಶ್ ಚಂದ್ರ ಆಳ್ವಾ ಸತೀಶ್ ಭಂಡಾರಿ ಆತಿಥೇಯ ಕ್ಲಬ್ನ ಅಧ್ಯಕ್ಷೆ ರಮಾಜಿ ಆಚಾರ್ ಹಾಗೂ ವಿವಿಧ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಸಹಕರಿಸಿದರು ಮಂಗಳೂರು ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ತಂಡ ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೂ ಬಿಸಿ ರೋಡು ಹಾಗೂ ಸರ್ಕಾರಿ ಪ್ರೌಢಶಾಲೆ ಮಂಚಿ ಇಲ್ಲಿನ ಮಕ್ಕಳಿಂದ ನಡೆದ ವೈವಿಧ್ಯಮಯ ನೃತ್ಯ ಪ್ರದರ್ಶನ ಪ್ರೇಕ್ಷಕರ ಮನರಂಜಿಸಿತು ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಬಂಟರ ಭವನದ ಒಳಾಂಗಣದಲ್ಲಿ ಪ್ರಾಂತ್ಯ ಐದರ ಕ್ಲಬ್ಗಳಾದ ಕೊಳ್ನಾಡು ಸಾಲೆತ್ತೂರು ಬಂಟ್ವಾಳ ಮಂಗಳ ಗಂಗೋತ್ರಿ ಚೋಟಮಂಗಳೂರು ಲೊರೆಟ್ಟೊ ಅಗ್ರಾರ್ ಮುಡಿಪು ಕುರ್ನಾಡು ವಾಮದಪದವು ಪ್ರಕೃತಿ ವಿಟ್ಲ ಸಿಟಿ ರಾಯಿ ಸಿದ್ದಕಟ್ಟೆ ಹಾಗೂ ಅಮ್ಟೂರು ಕ್ಲಬ್ಗಳಿಂದ ವಿವಿಧ ಸಾಮಾಜಿಕ ಜಾಗೃತಿಯ ಸಂದೇಶಗಳನ್ನು ನೀಡುವ ಬ್ಯಾನರ್ ಪ್ರಸ್ತುತಿ ನಡೆಯಿತು ಪ್ರಾಂತೀಯ ಸಮ್ಮಿಲನ ಸಮಿತಿಯ ಅಧ್ಯಕ್ಷ ದಾಮೋದರ ಬಿಎಂ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಮ್ಮಿಲನ ಸಮಿತಿಯ ಕಾರ್ಯದರ್ಶಿ ಜಯಪ್ರಕಾಶ್ ರೈ ಮೇರಾವು ವಂದಿಸಿದರು ಲಯನ್ಸ್ ಕ್ಲಬ್ ಬಂಟ್ವಾಳದ ಸದಸ್ಯರಾದ ರಾಧಾಕೃಷ್ಣ ಬಂಟ್ವಾಳ್ ಹಾಗೂ ಸುಜಾತಾ ಕುಮಾರಿ ವಂದಿಸಿದರು ಸಂದೀಪ್ ವಿ ಫೋರ್ ನ್ಯೂಸ್ ಬಂಟ್ವಾಳ